ಬಂದು ವಿಚಾರ ಗೋಪಾಲಯ್ಯ ಅವರ, ಈಗ ತಾವಿಬ್ರು ಕೂಡ ಶೂನ್ಯ ವೇಳೆಯಲ್ಲಿ ವಿಚಾರ ಹೇಳಿದ್ರಿ, ಗೃಹ ಸಚಿವರು ಕೌನ್ಸಿಲ್ ಅಲ್ಲಿ ಇವತ್ತು ಅವರಿಗೆ ಆನ್ಸರ್ ಉತ್ತರ ಕೊಡ್ಲಿಕ್ಕೆ ಎರಡಕ್ಕೂ ಗೃಹ ಸಚಿವ ಸಂಬಂಧಪಟ್ಟ ಹಾಗೆ ಇವತ್ತೈತೆ ಕೊಲ್ತೀರಾ ಅಂತ ನಾಳೆ ಎಂಬತ್ತ ಸಭಾಧ್ಯಕ್ಷೆ. ನಾನು ನಾಲ್ಕು ಬಾರಿ ಆಯ್ತು ನಾಲ್ಕು ಬಾರಿ ಶಾಸಕನಾಗಿದ್ದೇನೆ. ರಾತ್ರಿ 11:01 ಬಸವೇಶ್ವರ ನಗರ ಮಾಜಿ ಮಹಾನಗರ ಪಾಲಿಕೆ ಮಂತ್ರಿಗಳೇ, ಈಗ ಗೃಹ ಸಚಿವರು ಇಲ್ಲ, ಎರಡು ಶೂನ್ಯ ವೇಳೆಯಲ್ಲಿ ಪ್ರಸ್ತಾವ ನೋಟ್ ಮಾಡಿ ಮತ್ತೆ ಸರ್ಕಾರ ನಾಳೆ ಅವರಿಗೆ ಅದೇ ಇಲ್ಲಿದ್ದವರ ಕೇಳ್ಬೇಕಲ್ಲ, ನೋಟ್ ಮಾಡ್ಕೊಂತೀವಿ ಹೇಳಿ. ಎಸ್ ಪಸ ಮಾಡಿ ರಾತ್ರಿ ಇಲ್ಲ ಅವರಲ್ಲಿ ಉತ್ತರ ಕೌನ್ಸಿಲ್ ಅಲ್ಲಿ ಅಲ್ಲ ಸರ್, ಆಗ ಶೂನ್ಯ ವೇಳೆ ಮುಗಿತದಲ್ಲ, ನಾಳೆ ಬೇಕಾದ್ರೆ ಪಸ ಮಾಡಿ ಶೂನ್ಯ ವೇಳೆ. ನಾಳೆ ಅಲ್ಲ ಇದು, ನಾಳೆ ನಾಳೆಗೆ ಅದಾಗೋದಿಲ್ಲ. ಇದು ಬಹಳ ತುರ್ತಾಗಿರೋ ವಿಚಾರ, ರಾತ್ರಿ ಆಗಿರೋದು ಬಹಳ ಒಂಥರ ಭಯಂಕರ ಆಗಿದೆ. ಅದಕ್ಕೋಸ್ಕರ ತಾವೇನಾದ್ರು ಕೂಡ ಗೃಹ ಸಚಿವರನ್ನ ಬರಂಗ್ ಮಾಡಿದ್ರೆ ಇವತ್ತು ಅವರು ಒಂದು ಉತ್ತರ ಕೊಟ್ಟರು ಬಹಳ ಒಳ್ಳೇದು. ಅಲ್ಲ ಅಲ್ಲಿ ಇದ್ದಾರೆ ಆನ್ಸರ್ ಅಲ್ಲಿ ಮಾಡ್ತಾ ಇದ್ದಾರೆ ಕೌನ್ಸಿಲ್ ಅಲ್ಲಿ. ನಮ್ಗೆ 5 ನಿಮಿಷ ಕೊಡಿ ಸಭಾಧ್ಯಕ್ಷ, 5 ನಿಮಿಷ ಕೊಡಿದ್ರೆ ನಾಳೆಗೆ ಹೋಗೋದು ಮಾಡಿ ಪ್ರಸ್ತಾಪ ಮಾಡಿ ಅಷ್ಟೇ. ಆಯ್ತು ಮಾಡಿ ಪ್ರಸ್ತಾಪ ಮಾಡಿದ್ದು. ಸನ್ಮಾನ್ಯ ಸಭಾಧ್ಯಕ್ಷ, ನಿನ್ನೆ ರಾತ್ರಿ 11:01 ಪದ್ಮರಾಜ್ ಅಂತಕ್ಕಂಥ ಮಾಜಿ ಮಹಾನಗರ ಪಾಲಿಕೆ ಸದಸ್ಯನಿಂದ ನನಗೆ ಕರೆ ಬರ್ತದೆ, ಹಣಕ್ಕೆ ಒತ್ತಾಯ ಮಾಡ್ತೇನೆ. ನಾನು ಹೇಳ್ತೀನಿ ನಿನ್ನೆ ನನ್ನ ದೊಡ್ಡಪ್ಪನ ಮಗನ ಚಿಕ್ಕಪ್ಪನ ಮಗನ ಕೊಡೋದಕ್ಕೆ ಅಂತಕ್ಕಂಥದ್ದು. ಇದನ್ನ ಬಹುಶಃ ಈ ಸಭೆಯಲ್ಲಿ ಅವ್ನು ಮಾತಾಡಿರ್ತಕ್ಕಂಥ ಶಬ್ದಗಳನ್ನ ನನ್ನ ಬಾಯಲ್ಲಿ ಯಾರೂ ಕೇಳಿರೋದು ಸಾಧ್ಯ ಇಲ್ಲ. ಅತ್ಯಂತ ಕೆಟ್ಟದ ಪದಗಳಿಂದ ಅವ್ಯಾಚ್ಯ ಶಬ್ದಗಳಿಂದ ನನ್ನ ಕುಟುಂಬವನ್ನ ನಿಲ್ಲಿಸಿ ನಿನ್ನ ಮನೆ ಹತ್ರ ಕಳಿಸಿ ನಿಮ್ಮ ಮನೆಗೆ ಲೂಟಿ ಮಾಡಿಸ್ತೀನಿ, ಬೆದರಿಕೆ ಹಾಕ್ತೇನೆ, ನನಗೆ ನನ್ನ ಕುಟುಂಬಕ್ಕೆ ಕೊಲೆ ಬೆದರಿಕೆ ಹಾಕ್ತೇನೆ. ಬಹುಶಃ ನನ್ನ ತಿಳಿದಾಗೆ ನನ್ನ ಒಬ್ಬನಗಲ್ಲಿ ಹಾಕಿರ್ತಕ್ಕಂಥದ್ದು ಅವನು. ಅವನು ರಾತ್ರಿ ಇವತ್ತಾಯ್ತು ಅಂತಂದ್ರೆ ಕುಡ್ದಿ ಮದ ಏರಿದಾಗ ಅನೇಕ ಜನ ಮಾಜಿ ಸಚಿವರಿಗೆ ಶಾಸಕರಿಗೆ ಆಗಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಅವನು ಕ್ಲಬ್ಗಳು ನಡೆಸ್ತಾನೆ, ಬಸವೇಶ್ವರ ಲಿಮಿಟ್ ವ್ಯಾಪ್ತಿನಲ್ಲಿ ಕ್ಲಬ್ಗಳು ನಡೆಸ್ತಾನೆ. ಅಲ್ಲಿ ಬರ್ತಕ್ಕಂತ ಹಣದಿಂದ ಅವನು ಯಾವ ಮಟ್ಟದಲ್ಲಿದ್ದಾನೆ ಅಂದ್ರೆ ಅವನು ಹೇಳೋದಕ್ಕೆ ಸಾಧ್ಯ ಇಲ್ಲ. ನನ್ನ ಕುಟುಂಬದಿಂದ ಅನೇಕ ಸಹಾಯಗಳನ್ನ ಮಾಡಿದ್ದೇವೆ, ಅವರ ಮೆಡಿಕಲ್ ಸೀಟ್ ಕೊಡ್ತಕ್ಕಂತಿರ್ಬೋದು, ಕೆಲಸ ಕೊಡ್ತಕ್ಕಂತಿರ್ಬೋದು, ನನ್ನಿಂದ ಸಹಾಯವನ್ನ ಪಡೆದಿದ್ದಾರೆ. ರಾತ್ರಿ ಮಾಡಿರ್ತಕ್ಕಂಥ ಅವನ ಆ ಪದೇ ಬಲಸಿರ್ತಕ್ಕಂಥದ್ದು ನನಗೆ ಕೊಲೆ ಬೆದರಿ ಹಾಕಿರ್ತಕ್ಕಂಥದ್ದು ಬೇರೆ ಯಾವ ಶಾಸಕರಿಗೂ ಆಗ್ಬಹುದು, ಬರೀ ನನ್ನೊಬ್ಬನಿಗೆ ಹಾಕಿಲ್ಲ. ಬಹುಶಃ ಹಿಂದೆ ನನಗೆ ಗೊತ್ತಿದ್ದ ಹಾಗೆ ಇವತ್ತು ನಮ್ಮ ಹಿರಿಯ ಶಾಸಕರಾದ ಸುರೇಶ್ ಕುಮಾರ್ ಅವರಿಗೆ ಶಕ್ತಿ ಇಲ್ಲದ ಕಂಪ್ಲೇಂಟ್ ಕೊಟ್ಟಿಲ್ಲ, ಅನೇಕ ಬಾರಿ ಅವರಿಗಿಂತ ಬೆದರಿಕೆ ಹಾಕಿದ್ದಾನೆ. ಅವನ ಮೇಲೆ ಸೂಕ್ತವಾದ ಕ್ರಮವನ್ನು ವಹಿಸಬೇಕು, ಅವನ್ನ ಗಡಿಪಾರ್ ಮಾಡಬೇಕು ಅಂತಕ್ಕಂಥ ನಾನು ಒತ್ತಾಯ ಪಡ್ತಾನೆ. ಅಂತವ್ರು ಇದ್ರೆ ಸಮಾಜ ಘಾತಕ ಶಕ್ತಿಗಳು ಹೆಚ್ಚಾಗುತ್ತೆ, ಸರ್ಕಾರಕ್ಕೂ ಕೆಟ್ಟಸು ಬರುತ್ತೆ. ಅವ ಮೇಲೆ ಸೂಕ್ತವಾದ ಕ್ರಮವನ್ನು ತಾನಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಪಡಿಸ್ತೇನೆ. ಮತ್ತೆ ನನ್ನ ಕುಟುಂಬಕ್ಕೆ ಸೂಕ್ತ ರಕ್ಷಣೆಯನ್ನ ಕೊಡಬೇಕು ಅಂತಕ್ಕಂಥದ್ದು ಕೇಳ್ಕಂತೇನೆ. ಇಲ್ಲಾಂದ್ರೆ ಅವ್ರು ಯಾವ ಗಳಿಗೆಲ್ಲ ಅದು ಬೇರೆ ಹುಡುಗರನ್ನ ಬಿಟ್ಟು ನನ್ನ ಕುಟುಂಬದ ಮೇಲೆ ಇದನ್ನ ಅಲ್ಲೇ ಮಾಡಿಸ್ತಕ್ಕಂಥ ಸಂಭವ ಇರೋದ್ರಿಂದ ನನಗೆ ಸೂಕ್ತ ರಕ್ಷಣೆಯನ್ನ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತೇನೆ ಸಭಾಧ್ಯಕ್ಷರೇ. ಮಾಡಿದೀರಾ? ನಾನು ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ರಾತ್ರಿ 11:00 ಬೆಳಿಗ್ಗೆ 9:30 ಅವನು ಮನೆಯಲ್ಲಿ ಇದ್ಕೊಂಡು ನಾನು ಆಚೆ ಬರೋದಿಲ್ಲ ಅಂತ ಪೊಲೀಸ್ ಅಧಿಕಾರಿಗಳು ಸ್ಪಂದಿಸಿದ್ರು, ಡಿಸಿಪಿ ಅವರು ಮಾಡಿದೆ, ಎಸಿಪಿ ಅವರು ಮಾಡಿದೆ, ಸರ್ಕಲ್ ಇನ್ಸ್ಪೆಕ್ಟರ್ ಮಾಡಿದೆ, ಕಂಪ್ಲೇಂಟ್ ತಗೊಂಡ್ರು ನನ್ನಿಂದ. ಅವ್ರ ಮನೆ ಹತ್ರ ಹೋಗಿ ಅಲ್ಲಿ ನಾಯಿಗಳು ಕಾಯ್ದಂಗೆ ಕಾಯ್ದಿದ್ದಾರೆ ಪೊಲೀಸ್ ಅಧಿಕಾರಿಗಳು, ಮನೆ ಒಳಗಡೆ ರೀಚಿಗೆ ಬರೋದಿಲ್ಲ, ನೀವೇನ್ ಮಾಡ್ಕೊಂತೀರ ಮಾಡ್ಕೊಳ್ಳಿ ಅಂತಕ್ಕಂಥದ ದಿಮಾಕಿಂದ ಮಾತಾಡಿ 10 ಗಂಟೆಗೆ ಆ ಮನೆಯಿಂದ ಈಚೆ ಬಂದು ಅವನು ಕುಡ್ದು ನೆಶೆ ಎಲ್ಲ ಇಳಿದಾದ್ಮೇಲೆ ಆಮೇಲೆ ಬ್ರಷ್ ಮಾಡ್ಕೊಂಡು ಆಮೇಲೆ ಹೊರಗಡೆ ಹೋಗಿರ್ತಕ್ಕಂಥದ್ದು. ಮನೆ ಒಳಗಡೆ ಇದ್ದು ಆಚೆ ಬರೋದಿಲ್ಲ, ಸುಮಾರು 10:00 to 12:00 ಪೊಲೀಸ್ ಅಧಿಕಾರಿಗಳು ಕಾಯ್ದಿದ್ದಾರೆ ಆಚೆಗಡೆ. ಇಂಥವ್ನಿಗೆ ಸಮಾಜಕ್ಕೆ ಬೇಕಾ? ಅವನ ಮೇಲೆ ಸೂಕ್ತವಾದ ಕ್ರಮ ವಹಿಸಬೇಕು, ಒಂದಷ್ಟು ದಿನ ಒಂದು 6 ತಿಂಗಳು ಗಡಿಪಾರು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತಾನೆ. ಮನೆ ಅಧ್ಯಕ್ಷರೇ, ಒಬ್ಬ ಶಾಸಕ ಸದನದಲ್ಲಿ ನನಗೆ ರಕ್ಷಣೆ ಕೊಡಬೇಕು ಅನ್ನುವಷ್ಟರ ಮಟ್ಟಿಗೆ ಘಟನೆ ಮುಂದುವರಿತಿದೆ ಅಂತಂದ್ರೆ ನೀವು ಶಾಸಕರ ರಕ್ಷಣೆ ಕೊಡಬೇಕಾಗಿರೋದು. ಇವತ್ತು
ಸರ್ಕಾರಕ್ಕೆ ತಕ್ಷಣ ಹೇಳಬೇಕು. ಇದರಲ್ಲಿ ಯಾವುದೇ ರಾಜಕಾರಣದ ಮಾತುಕತೆಗಳು ಬೇಡ. ಒಬ್ಬ ಶಾಸಕ ಸದನದಲ್ಲಿ ನಿನ್ನ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಅಂತಂದ್ರೆ ಯಾರಿಗೆ ಹೊಣೆ ಸರ್? ನನ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ನಂತರ ನಾನು ಅರೆಸ್ಟ್ ಮಾಡಕ್ಕೆ ಸರ್ಕಾರ ತಯಾರಿಲ್ಲ ಅಂತಂದ್ರೆ ಏನ್ ಪ್ರಶ್ನೆ ಇದು? ನೋಡಿ ದಯಮಾಡಿ ಅಲ್ಲ ನೀವು ಸರ್, ಇದನ್ನ ಸರ್ಕಾರ ಯಾರು ಮಾಡ್ಕೋಬೇಡಿ. ನಿಮಗೆ ತೊಂದರೆ ಆಗಿದ್ರು ಕೂಡ ನಾನು ನಿಮ್ ಜೊತೆಗೆ ಉತ್ತರ ಕೊಡ್ಲಿ ಚೌನ್ ಉತ್ತರ ಕೊಡ್ಲಿ ಅಧ್ಯಕ್ಷರೇ. ಆಯ್ತು ಉತ್ತರ ಅವ್ನು ಅಂಡರ್ ಸಭಾಧ್ಯಕ್ಷರೇ. ಈ ವ್ಯಕ್ತಿ ಹೆಸರು ಏನ್ ಹೇಳಿದ್ರು ಅವರ ಈ ನಡವಳಿಕೆಯ ಫಲಾನುಭವಿಗಳು ನಾನು ಮತ್ತೆ ಅಶೋಕ್, ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಒಂದು ಅಟ್ಟಹಾಸ. ಅವ್ರದೇ ಸ್ವಂತ ಇಡೀ ಬೆಂಗಳೂರಲ್ಲಿ ಎಲ್ಲೂ ಕ್ಲಬ್ ನಡೀದೇ ಇದ್ರು ಕೂಡ ಅವ್ರ ಕಟ್ಟದಲ್ಲಿ ಕ್ಲಬ್ ನಡೆಯುತ್ತೆ. ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಾತ್ರಿ 11:00 ಮನೆಯಲ್ಲೇ ಇದ್ದಾರೆ. ಇದು ಅವ್ರಿಗೆ ಯಾಕೆ ಅರೆಸ್ಟ್ ಮಾಡಕ್ಕಾಗಿಲ್ಲ? ಬಹಳ ಸಿಂಪಲ್, ಇದು ಮನೆ ಒಳಗಡೆ ಇದ್ದಾರೆ. ಮನೆ ಒಳಗಡೆಯಿಂದ ಯಾರು ಬೇಕೋ ಅವ್ರಿಗೆಲ್ಲ ಫೋನ್ ಮಾಡಿ ಶಿಫಾರಸ್ ಮಾಡಿಸ್ತಾ ಇದ್ದಾರೆ, ಬೇರೆ ಪ್ರಶ್ನೆ. ಅರೆಸ್ಟ್ ಯಾಕೆ ಮಾಡಕ್ಕಾಗಲ್ಲ ಮನೆ ಒಳಗಡೆ ಇದ್ರು ಕೂಡ? ಇದು ಒಬ್ರು ಅವ್ರು ಹೇಳಿದ್ರು ಆ ಪದಗಳು ಹೇಳಕ್ಕಾಗಲ್ಲ ನನಗೆ. ಮನೆ ಗೋಪಾಲಯ್ಯನಂತವ್ರಿಗೆ ಒಂದು ಒಂದು ಬೆದರಿಕೆ ಬಂದು ಇಲ್ಲಿ ಉಲ್ಲೇಖ ಮಾಡಬೇಕು ಅಂದ್ರೆ ಜಸ್ಟ್ ಇಮ್ಯಾಜಿನ್ ಇಮ್ಯಾಜಿನ್ ದ ವೇ ಹಿ ಮಸ್ಟ್ ಹ್ಯಾವ್ ಅಡ್ರೆಸ್. ಸೊ ಅದಕ್ಕೋಸ್ಕರ ತಾವು ಎಲ್ಲರದು ಕೂಡ ರಕ್ಷಣೆಗೆ ಬಂದು ಕೂಡಲೇ ಸೂಚನೆ ಕೊಡಿ ಸರ್ಕಾರ ಅಧ್ಯಕ್ಷರ. ಒಂದ್ನಿಮಿಷ ಹೇಳ್ತೀನಿ ಅಶೋಕ್. ಈಗ ನಮ್ ಸರ್ಕಾರ ಇದ್ದಾಗಲೂ ಇಡೀ ಬೆಂಗಳೂರಿನಲ್ಲಿ ಇದ್ದಂತ ಕ್ಲಬ್ ಮತ್ತು ಕ್ಯಾಶಿನೋಗಳನ್ನ ಬಂದ್ ಮಾಡಿಸಿತ್ತು. ಅಲ್ಲಿ ನಡೆದ್ರೆ ಲೋಕಲ್ ಪೊಲೀಸ್ ಅಧಿಕಾರಿಯ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ಆದೇಶ ಕೂಡ ಮಾಡಿತ್ತು, ಎಲ್ಲ ಬಂದ್ ಆಗಿತ್ತು. ಇವತ್ತು ಗೋಪಾಲಯ್ಯನವರು ಹೇಳ್ತಾರೆ ಬಸವೇಶ್ವರ ನಗರ ವ್ಯಾಪ್ತಿಯಲ್ಲಿ ಈ ಮನುಷ್ಯನ ಕ್ಲಬ್ ನಡೀತಾ ಇದೆ ಅಂತ. ಈ ಇಲ್ಲಿಗಲ್ ದಂಧೆ ಮಾಡಿಕೊಂಡು ಸಾಕಷ್ಟು ಹಣವನ್ನು ಗಳಿಸಿ ಇವರು ಮಾಡಬಾರದು ಮಾಡ್ತಾ ಇದ್ದಾರೆ, ದುಷ್ಟಶಕ್ತಿಗಳನ್ನು ಬೆಳೆಸಿಕೊಂಡು. ಇವತ್ತು ಒಬ್ಬ ಗೋಪಾಲಯ್ಯನವರು ಬಹಳ ಸಜ್ಜನ ಮನುಷ್ಯ. ಅವರು ಯಾರು ನಮ್ಗೆ ಯಾರಿಗೆ ಹೇಳಿದ್ರೆ ತಿರುಗಿ ಹೇಳ್ತೀವಿ, ಕಪಾಳ ಕೊಡ್ತೀವಿ ಅಂತೀವಿ, ಇನ್ನೇನು ಮಾಡ್ತೀವಿ. ಅವ್ರು ಅದನ್ನು ಹೇಳಲಿಕ್ಕಿಲ್ಲ. ಆ ರೀತಿಯ ವ್ಯಕ್ತಿತ್ವದ ಬಗ್ಗೆ ಇಷ್ಟೊಂದು ಹೀನಾಯವಾಗಿ ಮಾತಾಡ್ತಾನೆ, ಕೊಲೆ ಬೆದರಿಕೆ ಆಗ್ತಾನೆ, ಅಶೋಕ್ ಅಂತವ್ರಿಗೆ ಆಗ್ತಾನೆ, ಸುರೇಶ್ ಕುಮಾರ್ ನಾನು ಕೂಡ ಅದರ ಫಲಾನುಭವಿ ಅಂತ ಹೇಳ್ತಾರೆ ಅಂದ್ರೆ ಇಡೀ ಸದನ ಸರ್ ನಾವು ಅವ್ರ ಜೊತೆ. ಒಂದ್ ನಿಮಿಷ ಸರ್, ಬಹಳ ಗಂಭೀರವಾದ ವಿಷಯ ಸರ್. ಇಲ್ಲ ಈಗ ಇಡೀ ಸದನ ಆಯ್ತು ಒಕ್ಕೋರ್ಲಿಂದ ಒಬ್ಬ ಶಾಸಕನ ಈ ಅಸಹಾಯಕತೆಗೆ ಮತ್ತು ಒಬ್ಬ ಶಾಸಕನಿಗೆ ಹಿಂಗಾಗ್ತದೆ ಅಂತ ಹೇಳಿದ್ರೆ ಬೆಂಗಳೂರು ನಗರದಲ್ಲಿ ಏನಾಗ್ತಾ ಇದೆ, ಅಮಾಯಕ ಜನರ ಮೇಲೆ ಏನಾಗ್ತಾ ಇದೆ, ಇದನ್ನು ನಾವು ಯೋಚನೆ ಮಾಡ್ಕೊಂಡ್ರೆ ಭಯ ಆಗತ್ತೆ. ಇಂಥ ದುಷ್ಟಶಕ್ತಿಗಳನ್ನ ಪಕ್ಷ ಪಂಗಡ ಅಲ್ಲ ಸರ್, ಎಲ್ಲ ಪಕ್ಷಗಳನ್ನು ನಾವೆಲ್ಲ ಒಟ್ಟಿಗೆ ಇರೋಣ, ಅದರಲ್ಲಿ ಏನು ತೊಂದರೆ ಇಲ್ಲ. ಆದ್ರೆ ಇಂಥ ಶಕ್ತಿಗಳನ್ನ ಬೆಳೆಸ್ಕೊಂಡು ನಾವು ಪಕ್ಷ ಬೆಳೆಸಿದ್ರೆ ಅದ್ರ ಅರ್ಥವೇ ಇಲ್ಲ. ಅದು ಆದ್ರಿಂದ ಇವರನ್ನ ಇಷ್ಟೊತ್ತು ಅರೆಸ್ಟ್ ಮಾಡದೇ ಇರುವಂತಹದ್ದು ಪೊಲೀಸರ ಅಸಹಾಯಕತೆ ಯಾಕಾಗ್ತಾ ಇದೆ ಅಂತ ನಮ್ ಕ್ಲಾರಿಫಿಕೇಶನ್ ಬೇಕು. ಜನ ಹೇಗಿರ್ತಾರೆ ಇದನ್ನ ಇವತ್ತು ರಕ್ಷಣೆ ಇಲ್ಲ ಅಂತ ಕೊಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.